ಹಾಯ್ ಸ್ಟೂಡೆಂಟ್ಸ್, ಇವತ್ತು ಮೈಲ್ ಸ್ಟೋನ್ 5 ಲೆಟರ್ಸ್ FHLWY ಸ್ಟೆಪ್ಸ್ 153 ಮೆಟ್ರಿಕ್ ಸಂಖ್ಯೆ 153. ಇದರಲ್ಲಿರ್ತಕ್ಕಂತಹ ಲೆಟರ್ಸ್ ರೀಡ್ ಆ್ಯಕ್ಟಿವಿಟಿ ನಾವೀಗ ಮಾಡೋಣ. ಅಂದರೆ ಈ ಪದಗಳನ್ನು ಓದಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಓದೋದು ಅಂತ ಮೊದಲು ಕೇಳಿಸ್ಕೊಳ್ಳಿ, ನಂತರ ನಾನು ಹೇಳಿದ ಹಾಗೆ ನೀವು ಹೇಳ್ತಾ ಹೋಗಬೇಕು. ಓಕೆ, ಹಾಗಾದರೆ ಈಗ ನಿಮಗಾಗಲೇ ಗೊತ್ತಿದೆ ಮೊದಲನೇ ಶಬ್ದ ಎ, ಅದರ ಸೌಂಡ್ ಎ, ಆ್ಯಟ್ ಆ್ಯಟ್. ಇಲ್ಲಿ ಫ ಬಂತು, ಎಫ್ ಸೌಂಡ್ ಫ, ಫ ಆ್ಯಟ್ ಫ್ಯಾಟ್. ಹೆಚ್ ಬಂತು, ಹೆಚ್ ಸೌಂಡ್ ಹ, ಹ ಆ್ಯಟ್ ಹ್ಯಾಟ್. ಎಂ ಸೌಂಡ್ ಮ, ಮ ಆ್ಯಟ್ ಮ್ಯಾಟ್. ಈ ರೀತಿ ನಾಲ್ಕು ಅಕ್ಷರಗಳು ಗೊತ್ತಾಯ್ತು. ಇನ್ನು ಐ ಇದೆ, ಐ ಸೌಂಡ್ ಇ, ಇಪ್. ಹೆಚ್ ಸೌಂಡ್ ಹ, ಹಿಪ್. ಎಲ್ ಸೌಂಡ್ ಲ, ಲಿಪ್. ಎಸ್ ಸೌಂಡ್ ಸ, ಸ ಇಪ್ ಸಿಪ್. ಹೌದಾ? ಈಗ ಓ ಇದೆ, ಓ ಇದು ಸೌಂಡ್ ಅ, ಆಯ್ ಆಯ್. ವಾಯ್ ಸೌಂಡ್ ಎ, ಆಯ್. ನೆಕ್ಸ್ಟ್ ಬ ಹಚ್ಚಿರಿ, ಆಯ್ ಹಚ್ಚಿರಿ, ಬಾಯ್. ಕ ಆಯ್ ಕಾಯ್, ಟ ಆಯ್ ಟಾಯ್. ಹೌದಾ? ಈಗ ಈ ಸೌಂಡ್ ನಿಮಗೆ ಗೊತ್ತಿದೆ, ಈ ಸೌಂಡ್ ಎ, ಎ ಟ ಎಟ್. ಲ ಎಟ್ ಲೆಟ್, ವ ಎಟ್ ವ್ಯಾಟ್, ಯ ಎಟ್ ಎಟ್. ಹೌದಾ? ಐ ಸೌಂಡ್ ಇ, ಇ ಟ ಇಟ್. ಫ ಇಟ್ ಫಿಟ್, ಹ ಇಟ್ ಹಿಟ್, ವ ಇಟ್ ಫಿಟ್. ಹೌದಾ? ಓ ಸೌಂಡ್ ಆ, ಆಟ್. ಹೆಚ್ ಸೌಂಡ್ ಹ, ಹಾಟ್, ಲಾಟ್. ಜಿ ಸೌಂಡ್ ಗಾಟ್, ಜಿ ಸೌಂಡ್ ಗ, ಆಟ್ ಗಾಟ್. ಈ ರೀತಿ ನೀವು ಕಲ್ಕೊಂಡಾಯಿತು. ಈಗ ನನ್ನ ಜೊತೆ ಹೇಳ್ತಾ ಹೋಗಿ, ಆಟ್ ಫ್ಯಾಟ್ ಹ್ಯಾಟ್ ಮ್ಯಾಟ್. ಓಕೆ, ಇಪ್ ಹಿಪ್ ಲಿಪ್ ಸಿಪ್. ಆಯ್ ಬಾಯ್ ಕಾಯ್ ಟಾಯ್. ಎಟ್ ಲೆಟ್ ವೆಟ್ ಎಟ್. ಇಟ್ ಫಿಟ್ ಹಿಟ್ ವಿಟ್. ಆಟ್ ಹಾಟ್ ಲಾಟ್ ಗಾಟ್. ಪದೇ ಪದೇ ಈ ವಿಡಿಯೋನ ನೋಡಿ ಈ ಪದಗಳನ್ನು ಹೇಳಲಿಕ್ಕೆ ಕಲ್ಕೋಬೇಕು. ಓಕೆ, ಥ್ಯಾಂಕ್ ಯು.